ಏರ್ ಶೋ ಪಾರ್ಕಿಂಗ್ ಬಳಿ ಅಗ್ನಿ ಆಕಸ್ಮಿಕವಾಗಿದೆ. ಪಾರ್ಕಿಂಗ್ ಸ್ಥಳದಲ್ಲಿನ ಹುಲ್ಲಿಗೆ ಬಿದ್ದಿದೆ ಬೆಂಕಿ. ಸೊ ಹೀಗಾಗಿ ಪಾರ್ಕಿಂಗ್ ನಲ್ಲಿದ್ದಂತಹ ಕಾರುಗಳಿಗೆ ಹೊತ್ತಿಕೊಂಡಿರುವಂತದ್ದು ಬೆಂಕಿ. ಏರ್ ಶೋ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪಾರ್ಕಿಂಗ್ ಸ್ಥಳದಲ್ಲಿನ ಹುಲ್ಲಿಗೆ ಬೆಂಕಿ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ನಲ್ಲಿದ್ದಂತಹ ಕಾರುಗಳಿಗೆ ಬೆಂಕಿ ತಗುಲಿರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರ. ಆ ದೃಶ್ಯಗಳಲ್ಲಿ ಯಾವ ರೀತಿಯಾದಂತಹ ಬೆಂಕಿ ಅಂದ್ರೆ ಬೆಂಕಿ ತಗುಲಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕಾರುಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿ ಆಗಿರುವಂತದ್ದನ್ನ, ಸಾಕಷ್ಟು ಕಾರುಗಳು ಬೆಂಕಿಗಾಹುತಿ ಆಗಿದೆ, ಅದನ್ನ ನಂದಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಈಗ ಆಲ್ರೆಡಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಲ್ಲಿದ್ದಂತಹ ಹುಲ್ಲಿಗೆ ಬೆಂಕಿ ತಗುಲಿದಂತಹ ಕಾರಣ ಈ ಒಂದು ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರ. ಯಾವ ರೀತಿಯಾದಂತಹ ಒಂದು ದಟ್ಟವಾದಂತಹ ಹೊಗೆ ಅಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ. ಸೊ ಹೀಗಾಗಿ ಅಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿಯನ್ನ ನಂದಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಪಾರ್ಕಿಂಗ್ ಲಾಟ್ ನಲ್ಲಿ ಇದ್ದಂತಹ ಕಾರುಗಳಿಗೆ ಈ ಒಂದು ಬೆಂಕಿ ತಗುಲಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರುಗಳು ಬೆಂಕಿಗಾಹುತಿ ಆಗಿರುವಂತದ್ದು, ಈ ಒಂದು ಘಟನೆ ನಡೆದಿರುವಂತದ್ದು ಏರ್ ಶೋ ನಲ್ಲಿ, ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರ್ ಶೋ ನಲ್ಲಿ ಈ ಒಂದು ಘಟನೆ ನಡೆದಿದೆ. ದಟ್ಟವಾದಂತಹ ಹೊಗೆ ಕಾಣಿಸಿಕೊಂಡಿರುವಂತದ್ದು ಏರ್ ಶೋ ನಲ್ಲಿ. ಸೊ ಹೀಗಾಗಿ ಅಲ್ಲಿ ಬೆಂಕಿ ನಂದಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ದಟ್ಟವಾದಂತಹ ಹೊಗೆ ನೋಡ್ತಾ ಇದ್ದೀರಾ ನೀವು ಕೂಡ. ಬೆಂಕಿ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರುಗಳಿಗೆ, 50ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಏರ್ ಶೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಸೊ ಹೀಗಾಗಿ ಅಲ್ಲಿದ್ದಂತಹ ಕಾರುಗಳು ಕೂಡ ಬೆಂಕಿಗಾಹುತಿಯಾಗಿದೆ. ಇವತ್ತು ವೀಕೆಂಡ್ ಬೇರೆ, ಶನಿವಾರ ಮತ್ತು ಭಾನುವಾರ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಬಂದಿದ್ದಾರೆ. ಸೊ ಹೀಗಾಗಿ ಪಾರ್ಕಿಂಗ್ ಲಾಟ್ ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾರುಗಳು ನಿಂತಿದ್ವು. ಈ ಸಂದರ್ಭದಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಕಾರುಗಳ ಜೊತೆ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಇರುವಂತದ್ದು ಬೈಕ್ ನ ಪಾರ್ಕಿಂಗ್ ಕೂಡ ಮಾಡಲಾಗಿತ್ತು. ಬೈಕ್ ಪಾರ್ಕಿಂಗಿಗೂ ಕೂಡ ಅಗ್ನಿ ಅವಘಡ ಸಂಭವಿಸಿರುವಂತದ್ದು ಆ ಒಂದು ಪಕ್ಕದಲ್ಲೇ ಇದ್ದಂತಹ ಸ್ಥಳದಲ್ಲಿ. ಸೊ ಹೀಗಾಗಿ 50ಕ್ಕೂ ಹೆಚ್ಚು ಬೈಕುಗಳು ಕೂಡ ಬೆಂಕಿಗಾಹುತಿಯಾಗಿದೆ, ಮತ್ತೊಂದು ಕಡೆ 50ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ತೀವ್ರತೆಗೆ ಇಲ್ಲಿ 80ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ವಿ ಏರ್ ಶೋಗೆ ಮೊದಲ ಅವಘಡ ಅಂದ್ರೆ ಸೂರ್ಯ ಕಿರಣ್ ಆ ಒಂದು ವಿಮಾನ ಪತನವಾಗಿ ಒಂದ್ ರೀತಿಯಾದಂತಹ ಕಾರ್ ಮೋಡ ಕವಿದಿತ್ತು. ಈಗ ಮತ್ತೊಂದು ಅವಘಡ ಸಂಭವಿಸಿದೆ ಏರ್ ಶೋ ನಲ್ಲಿ, ಅದು ಪಾರ್ಕಿಂಗ್ ಲಾಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಇನ್ನು ಬೆಂಕಿಯ ತೀವ್ರತೆಗೆ 80ಕ್ಕೂ ಹೆಚ್ಚು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿಗೆ ಪ್ರವೇಶವನ್ನ ನೀಡಲಾಗಿತ್ತು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಥಾಮಸ್. ಹೇಗಾಯ್ತು ಈ ಘಟನೆ, ಈಗ ಬೆಂಕಿ ನಂದಿಸುವಂತ ಕಾರ್ಯ ಹೇಗ್ ನಡೀತಾ ಇದೆ ಅಂತ? ಪೃಥ್ವಿ, ಬಹುಶಃ ಏರ್ ಇಂಡಿಯಾದ ಮೇಲೆ ಆರಂಭಿಕ ವಿಜ್ಞಾನವಂತೆ ಮೊದಲನೇ ಒಂದು ಸೂರ್ಯಕಿರಣ ಜೆಟ್ಗಳ ಡಿಕ್ಕಿ ಸಂಭವಿಸಿದ್ರಲ್ಲಿ ಪೈಲಟ್ ಕೂಡ ಸಾವನ್ನಪ್ಪಿದ. ಅವಾಗಲೇ ಎಲ್ಲ ಒಂದ್ ಕಡೆ ಏರ್ ಇಂಡಿಯಾಕ್ಕೆ ಸೂತಕದ ಛಾಯೆ ಆವರಿಸಿತ್ತು. ಬಹುಶಃ ಒಂದು ಹಂತದೊಳಗೆ ನಾವು ನೋಡಿದ್ರೆ 4 ದಿನಗಳ ಒಂದು ಅವಧಿಯಲ್ಲಿ ಏರೋ ಇಂಡಿಯಾ ಕಳೆದ ಬಾರಿ ಇದ್ ಮಾಡಿದ್ರೆ ಒಂದ್ ರೀತಿ ಕಳಹೀನವಾದಂತ ಒಂದು ವಾತಾವರಣ ಇದೆ. ಅದ್ರ ಜೊತೆಗೆ ಬೆನ್ಬೆನ್ನಿಗೆ ಇವತ್ತು 4ನೇ ದಿನ ಏರೋ ಇಂಡಿಯಾ ಅದರ ವ್ಯಾಪ್ತಿಯಿಂದ ಹೊರಗಡೆ ಬರುವಂತ ಪಾರ್ಕಿಂಗ್ ಲಾಟ್ ಏನಿದೆ ಆ ಒಂದು ಲಾಟ್ ನಲ್ಲಿ ಸದ್ಯದ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಅಲ್ಲಿ ಹೆಚ್ಚು ಒಣಗಿದ ಹುಲ್ಲಿತ್ತು. ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಅಲ್ಲಿ ಹುಲ್ಲಿನ ಬವಣೆ ಇದ್ದಂತ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪ್ರತ್ಯಕ್ಷ ದರ್ಶಿ ರೋಷನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೋಷನ್, ಹೇಗಾಯ್ತು ಈ ಘಟನೆ ಅಂತ? ಸರ್, ನಾವು ನಮ್ ಗಾಡಿ ವೆಹಿಕಲ್ ನ ಪಾರ್ಕ್ ಮಾಡಕ್ಕೆ G5 ಪಾರ್ಕಿಂಗ್ ಏರಿಯಾ
ಮನೆ ಹೋಗ್ತಾ ಇದ್ವಿ. ಓಕೆ. ಅವಾಗ ಜಸ್ಟ್ ಇನ್ನೇನ್ ಸ್ಟಾರ್ಟ್ ಆಯ್ತು ಫೈರ್, ಏನೋ ಗ್ರಾಸ್ ಫೈರ್ ಅಂತ ಹೇಳ್ತಿದ್ದಾರೆ. ಓಕೆ. ಸ್ಮೋಕ್ ಇನ್ಕ್ರೀಸ್ ಆಗ್ತಾನೆ ಇತ್ತು, ಮತ್ತೆ ಎಲ್ಲರೂ ರಿಟರ್ನ್ ಕಳಿಸ್ತಾ ಇದ್ರು. ಓಕೆ. ಸೊ ಹಾಗೆ ಅಲ್ಲಿಂದ ನಾವು ಹೊರಟ್ವಿ. ಅಂದ್ರೆ ನೀವು ಪಾರ್ಕಿಂಗ್ ಹೋಗೋದಕ್ಕೂ ಮುಂಚೆನೆ ಇದಾಗ್ಬಿಟ್ಟಿತ್ತು ಆಲ್ರೆಡಿ? ಜಸ್ಟ್ ನಾವು ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಸರ್. ಓಕೆ. ಅಲ್ಲಿ ಪಾರ್ಕ್ ಮಾಡ್ಬೇಕು, ಜಸ್ಟ್ ಹೋಗ್ಬೇಕಾದ್ರೆ ಜಸ್ಟ್ ಪಾರ್ಕ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಡೆನ್ಸ್ ಸ್ಮೋಕ್ ಸ್ಟಾರ್ಟ್ ಆಯ್ತು ಜಸ್ಟ್ ನಮ್ ಮುಂದೆನೆ, ಸ್ವಲ್ಪ ಮುಂದೆ. ಓಕೆ. ಮತ್ತೆ ಅವರು ಎಲ್ಲ ರೀಡೈರೆಕ್ಟ್ ಮಾಡ್ತಾರೆ, ವಾಪಸ್ ಕಳಿಸ್ತಾ ಇದ್ರು. ಓಕೆ. ಆದ್ರೆ ಅಲ್ಲ, ನೀವು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ಅಲ್ಲಿ ಈಗ ಆಲ್ರೆಡಿ 80 ಹೆಚ್ಚು ಕಾರುಗಳು ಬೆಂಕಿಗಾಹುತಿ ಆಗಿದೆ, ನೀವು ನೋಡಿದಾಗ ಎಷ್ಟು ಆಗಿತ್ತು ಅಂತ ಅಲ್ಲಿ? ಅವಾಗ ಜಸ್ಟ್ ಸ್ಟಾರ್ಟ್ ಆಗಿತ್ತು ಸರ್. ಓಕೆ. ಶುರು ಜಸ್ಟ್ ಆಗಿತ್ತು ಅವಾಗ. ಆದ್ರೆ ಇವಾಗ ಅದೇನೋ ಒಂದು ಸುಮಾರು ವೆಹಿಕಲ್ಸ್ ಸುಟ್ಟೋಗಿದೆ. 80 ಹೆಚ್ಚು ಕಾರುಗಳು ಈಗ ಆಲ್ರೆಡಿ ಸುಟ್ಟೋಗಿರುವಂತದ್ದು. ಹೌದು ಹೌದು. ಹೇಗಾಯ್ತು ಅಂತ ಹೇಳ್ತಾ ಇದಾರೆ ಅಲ್ಲಿರುವಂತವ್ರು? ಕೆಲವರು ಒಂದೊಂದು ಹೇಳ್ತಿದಾರೆ. ಆದ್ರೆ ಏನೋ ಸಿಗರೇಟ್ ಬಿಟ್ಟಿರೋ ಡ್ರೈ ಗ್ರಾಸ್ ಇದೆ ಅಲ್ಲಿ, ಅಲ್ಲಿ ಗ್ರಾಸ್ ಹತ್ಕೊಂಡು ವೆಹಿಕಲ್ಸ್ ಹತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಎಸ್. ಓಕೆ ರೋಷನ್, ಹಾಗೆ ಸಂಪರ್ಕದಲ್ಲಿರಿ. ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಇದೀವಿ. ಏರೋ ಇಂಡಿಯಾಕ್ಕೆ ಬೆಂಕಿಯ ಕಂಟಕ ಶುರುವಾಗಿದೆ. 200 ಹೆಚ್ಚು ಕಾರುಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇರುವಂತದ್ದು ಅಲ್ಲಿ. ಯಾಕೆಂದ್ರೆ ಬೆಂಕಿಗೆ ಹೊತ್ತಿ ಉರಿತಾ ಇದಾವೆ ಕಾರುಗಳು. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾರುಗಳು ಬಂದಿದ್ವು, ಸಾರ್ವಜನಿಕರಿಗೆ ಪ್ರವೇಶವನ್ನ ನೀಡಲಾಗಿತ್ತು ಇವತ್ತು. ಸೊ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರುಗಳು ಬಂದಿದ್ವು. ಈ ಒಂದು ಸಂದರ್ಭದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಸೊ ಹೀಗಾಗಿ 200 ಹೆಚ್ಚು ಕಾರುಗಳು ಈಗ ಬೆಂಕಿಗಾಹುತಿಯಾಗಿದೆ, ಸುಟ್ಟು ಕರಕಲಾಗ್ತಾ ಇದ್ದಾವೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅಗ್ನಿ ಅವಘಡ ಅಲ್ಲಿ ಸಂಭವಿಸಿದೆ ಅಂತ. ಬೆಂಕಿಯ ತೀವ್ರತೆಗೆ 200 ಹೆಚ್ಚು ಕಾರುಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇರುವಂತದ್ದು. ಸೊ ಹೀಗಾಗಿ ಆತಂಕ ಮನೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಏರ್ ಶೋ ಆರಂಭಕ್ಕೂ ಮುನ್ನೆನೆ ಒಂದು ಅವಘಡ ಸಂಭವಿಸಿ ಒಂದು ರೀತಿಯಾದಂತಹ ಸೋತಕದ ಛಾಯೆ ಕೂಡ ಅಲ್ಲಿ ಆವರಿಸಿತ್ತು. ಎಸ್ ಆರ್ ರೋಷನ್ ಅವರು ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಆರ್ ರೋಷನ್, ನೋಡ್ತಾ ಇದ್ವಿ ಅಂದ್ರೆ ನೀವು ಸ್ಟಾರ್ಟಿಂಗ್ ನೋಡಿದ್ರಿ ಈ ಒಂದು ಬೆಂಕಿ ಯಾವ ರೀತಿಯಾಗಿ ಹತ್ಕೊಂಡಿತ್ತು ಅಂತ. ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ 200 ಹೆಚ್ಚು ಕಾರುಗಳು ಆಹುತಿ ಆಗ್ಬಿಟ್ಟಿದ್ದಾವೆ, ಸುಟ್ಟು ಕರಕಲಾಗ್ತಾ ಇದ್ದಾವೆ ಅಂತ. ಹೌದು ಸರ್. ಅಂದ್ರೆ ನೀವು ನೋಡಿದಾಗ ಹೇಗಿತ್ತು? ಅಲ್ಲಿಂದ ಕಳ್ಸ್ಬಿಟ್ರು ಸರ್ ನಮ್ನ, ನಾವ್ ಎಲ್ಲಾರನು ಕಳ್ಸ್ಬಿಟ್ರು, ವಿಕೆಟ್ ಮಾಡ್ಬಿಟ್ರು. ಸ್ಟಾರ್ಟಿಂಗ್ ಅಲ್ಲಿ ಬರೀ ಸಿಕ್ಕ ಸ್ಮೋಕ್ ತರ ಬರ್ತಾ ಇದ್ರು, ಒಂದ್ ಸ್ವಲ್ಪ ಆಗಿರ್ಬೋದು. ಅಷ್ಟರಲ್ಲಿ ನಾವು ವಾಪಸ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ದೂರದಿಂದ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಡೆನ್ಸ್ ಸ್ಮೋಕ್, ಅಂದ್ರೆ ಕಪ್ಪು ಸ್ಮೋಕ್ ಬರ್ತಾ ಇತ್ತು. ಮತ್ತೆ ಇದು ಮೋಸ್ಟ್ಲಿ ಇದು ಟೈರ್ಸ್ ಬರ್ಸ್ಟ್ ಆಗೋ ಸೌಂಡ್, ಆತರ ಎಕ್ಸ್ಪ್ಲೋಷನ್, ಸ್ಮಾಲ್ ಎಕ್ಸ್ಪ್ಲೋಷನ್ ಪಟಾಕಿ ತರ ಸೌಂಡ್ ಬರ್ತಾ ಇತ್ತು ಸಿಕ್ಕಾಪಟ್ಟೆ. ಆತರ ಆಗಿ ಮತ್ತೆ ಪಿಕ್ಚರ್ಸ್ ಬೇರೆ ನೋಡಿದಾಗ ಒಂದು ಸುಮಾರು ಎಷ್ಟೋ ಡಜನ್ ಕಾರ್ ಸುಟ್ಟೋಗಿತ್ತು ಅಷ್ಟು ಅಷ್ಟರಲ್ಲಿ. ಸಿಕ್ಕಾಪಟ್ಟೆ ಬೇಗ ಟೈಮ್ ಅಲ್ಲ ಆಯ್ತು. ಎಲ್ಲ ಪಕ್ ಪಕ್ದಲ್ಲೇ ಇತ್ತಲ್ಲ ಟೈರ್, ಬೇರೆ ಪಟ್ ಅಂತ ಹಚ್ಕೊಂಡ್ಬಿಡುತ್ತೆ ಬೆಂಕಿ ಎಲ್ಲ. ಹೌದು ಹೌದು. ಅದೇ ಗ್ರಾಸ್, ಓಕೆ ಡ್ರೈ ಗ್ರಾಸ್ ಇದ್ರಿಂದ ಬೇಗ ಸುತ್ತೋಗಿ ಈ ತರ ಆಗಿರೋದು. ಅಲ್ಲಿ ಕೆಳಗಡೆ ಆ ಹುಲ್ಲಿನ ಆಸಿತ್ತಲ್ಲ, ಮೋಸ್ಟ್ ಪ್ರಾಬಬ್ಲಿ ಅದು ಮತ್ತಷ್ಟು ಆ ಬೆಂಕಿ ಹತ್ಕೊಳ್ಳೋದಕ್ಕೆ ಅಲ್ಲಿ ಇದಾಗ್ಬಿಟ್ಟಿದೆ ಅನ್ಸುತ್ತೆ. ಅದೇ ತರ ಕಾಣಿಸ್ತಾ ಇದೆ. ಹೌದು. ಓಕೆ. ಅಂದ್ರೆ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಹುಲ್ಲಿನ ಬವಣೆ ಇತ್ತು, ಸೊ ಹೀಗಾಗಿ ಅಲ್ಲಿಗೆ ಬೆಂಕಿ ತಗಲಿದೆ ಅಂತ ಹೇಳ್ತಾ ಇದ್ರು. ಹೌದು, ಅದೇ ಘಟನೆ ಕಾರಣ ಅನ್ನೋದು. ಹೌದು, ಹಾಗೆ ಅನ್ಸ್ತಾ ಇದೆ. ನೀವು ಫಸ್ಟ್ ಟೈಮ್ ಹೋಗಿದ್ದ ಈ ಬಾರಿ ಏರ್ ಶೋಗೆ? ಇಲ್ಲ, ಮುಂಚೆ ಹೋಗಿದ್ದೀನಿ, ಇದು ತುಂಬಾ ಟೈಮ್ ಆದ್ಮೇಲೆ ಸಮಯ. ಓಕೆ, ಥ್ಯಾಂಕ್ ಯು ರೋಷನ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಅಗ್ನಿಯ ರುದ್ರ ನರ್ತನವನ್ನ. 200 ಹೆಚ್ಚು ಕಾರುಗಳು ಬೆಂಕಿಗಾಹುತಿಯಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಬಾರಿಯ ಏರ್ ಶೋನಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದೆ. ಏರ್ ಶೋ ಆರಂಭಕ್ಕೂ ಮುನ್ನನೆ ಸೂರ್ಯ ಕಿರಣ್ ಎಂಬ ವಿಮಾನಗಳು, ಎರಡು ಫ್ಲೈಟ್ಗಳು ಇಲ್ಲಿ ಪ್ರಮುಖವಾಗಿ ಡ್ಯಾಶ್ ಅನ್ನು ಹೊಡೆದಂತಹ ಸಂದರ್ಭದಲ್ಲಿ ಇಬ್ಬರು ಪೈಲಟ್ಗಳಿಗೆ ಗಾಯಗಳಾಗಿತ್ತು, ಮತ್ತೊಂದ್ ಕಡೆ ಮತ್ತೊಬ್ಬರು ಪೈಲಟ್ ಸಾವಿಗೀಡಾಗಿದ್ರು. ಸೊ ಹೀಗಾಗಿ ಸೂತಕದ ಛಾಯೆ ಕೂಡ ಆವರಿಸಿತ್ತು ಈ ಬಾರಿಯ ಒಂದು ಏರ್ ಶೋಗೆ. ಇವತ್ತು ಅಂದ್ರೆ ಇವತ್ತು ವೀಕೆಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ
ಪ್ರವೇಶದ ಅವಕಾಶವನ್ನ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ನೀವು ಕೂಡ ನೋಡ್ತಾ ಇದ್ರ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಅಲ್ಲಿ ಹುಲ್ಲಿನ ಬವಣೆ ಮತ್ತು ಒಂದ್ ಕಡೆ ಕಂಪ್ಲೀಟ್ ಆಗಿ ಕೆಳಗಡೆ ಒಣಗಿರುವಂತ ಹುಲ್ಲಿನ ಆಸಿರುವಂತದ್ದು. ಈ ಸಂದರ್ಭದಲ್ಲಿ ಎಲ್ಲಿಂದ ಬೆಂಕಿ ತಗಲುತ್ತೋ ಏನೋ ಗೊತ್ತಿಲ್ಲ, ಬಟ್ ಹುಲ್ಲಿನ ಆಸಾಗಿರುವಂತ ಹಿನ್ನೆಲೆಯಲ್ಲಿ ಪಟ್ಟಂತ ಅಲ್ಲಿ ಬೆಂಕಿ ಹತ್ತಿಕೊಂಡಿದೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥದ್ದು ಅಂದ್ರೆ ಸಾವಿರಾರು ಕಾರುಗಳನ್ನ ಪಾರ್ಕಿಂಗ್ ಮಾಡಿದಂತ ಹಿನ್ನೆಲೆಯಲ್ಲಿ ದಿಢೀರಂತ ಕಾರುಗಳು ಹೊತ್ತಿ ಉರಿತಾ ಇರುವಂಥದ್ದು. ಈಗ ಬರ್ತಾ ಇರುವಂತ ಅಪ್ಡೇಟ್ ಪ್ರಕಾರ 200ಕ್ಕೂ ಹೆಚ್ಚು ಕಾರುಗಳು ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಆ ಬೆಂಕಿಯ ಕೆನ್ನಾಲಿಗೆಯನ್ನ ಆರಿಸುವುದಕ್ಕೋಸ್ಕರ ಈಗ ಆಲ್ರೆಡಿ ಅಗ್ನಿಶಾಮಕ ದಳದವರು ಕೂಡ ಸ್ಥಳದಲ್ಲಿ ಈಗ ಆಲ್ರೆಡಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಬೆಂಕಿ ಅಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಪ್ರಮುಖವಾಗಿ ಬೆಂಕಿಯನ್ನ ಆರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಆದರೂ ಕೂಡ ಆಗ್ತಾ ಇಲ್ಲ. ಭಾರಿ ಬೆಂಕಿಗೆ ಕಾರುಗಳು ಕೂಡ ಅಲ್ಲಿದ್ದಂತಹ ಕಾರುಗಳು ಸ್ಫೋಟಗೊಳ್ತಾ ಇದ್ದಾವೆ, ಬೆಂಕಿಯಿಂದಾಗಿ ಸ್ಫೋಟಗೊಳ್ತಾ ಇದ್ದಾವೆ ಕಾರುಗಳು. ಯಾಕೆಂದ್ರೆ ಬೆಂಕಿ ಸ್ಫೋಟ ಮತ್ತು ಒಂದ್ ಕಡೆ ಹೊಗೆ ಕಂಡು ಜನರು ಓಡ್ತಾ ಇದ್ದಾರೆ, ಆ ಒಂದು ಸ್ಥಳದಿಂದ ಕಾಲ್ ಕೀಳ್ತಾ ಇದ್ದಾರೆ. ಆ ಭಾರಿ ಬೆಂಕಿಗೆ ಕಾರುಗಳು ಸ್ಫೋಟಗೊಳ್ತಾ ಇದ್ದಾವೆ. ಯಾಕೆಂದ್ರೆ ಒಂದಕ್ಕೊಂದು ಈಗ ಬೆಂಕಿ ವ್ಯಾಪಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೆಟ್ರೋಲು ಮತ್ತು ಒಂದ್ ಕಡೆ ಡೀಸೆಲ್ ಕಾರುಗಳು ಈ ರೀತಿಯಾಗಿ ಅಲ್ಲಿದ್ದಂತ ಆ ಒಂದು ಕಾರುಗಳು ಮತ್ತು ಒಂದ್ ಕಡೆ ಟೈರ್ ಎಲ್ಲವೂ ಕೂಡ ಸ್ಫೋಟಗೊಳ್ತಾ ಇರುವಂತದ್ದು ಹೆಚ್ಚುತ್ತಲೇ ಇದೆ. ಬೆಂಕಿಯ ಕೆನ್ನಾಲಿಗೆ ಬೆಂಕಿ ಧಗೆಯಿಂದ ಅಲ್ಲಿದ್ದಂತ ಜನರೆಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ. ಹೆಚ್ಚುತ್ತಲೇ ಇದೆ ಬೆಂಕಿಯ ಕೆನ್ನಾಲಿಗೆ. ಸೊ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾನೆ ಇದ್ದಾರೆ. ರೈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಅದೇ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ಜಸ ಶ್ಯಾಮ್, ಹೇಗಾಯ್ತು ಈ ಘಟನೆ, ಈಗ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ನೋಡ್ತಾ ಇದ್ದೀವಿ ಬೆಂಕಿಯ ಕೆನ್ನಾಲಿಗೆಗೆ 200ಕ್ಕೂ ಹೆಚ್ಚು ಕಾರುಗಳು ಈಗ ಆಲ್ರೆಡಿ ಬೆಂಕಿಗೆ ಸುಟ್ಟು ಭಸ್ಮವಾಗ್ತಾ ಇದ್ರೆ ಮತ್ತು ಒಂದ್ ಕಡೆ ಅಲ್ಲಿ ಸ್ಫೋಟಗೊಳ್ತಾ ಇದಾವೆ ಕಾರುಗಳು ಕೂಡ. ಸೊ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗ ಆಲ್ರೆಡಿ ಅಲ್ಲಿ ಬೆಂಕಿಯನ್ನ ನಂದಿಸುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಮತ್ತು ಒಂದ್ ಕಡೆ ದಟ್ಟ ಹೊಗೆ ವ್ಯಾಪಿಸ್ತಾ ಇದೆ ಆ ಸುತ್ತಮುತ್ತದ ಪ್ರದೇಶದಲ್ಲಿ, ನೀವು ಕೂಡ ನೋಡ್ತಾ ಇದ್ದೀರಾ. ಯಾಕೆಂದ್ರೆ ಟೈರ್ಗಳು ಸುಟ್ಟಂತಹ ಸಂದರ್ಭದಲ್ಲಿ ಕಪ್ಪು ಹೊಗೆ ವ್ಯಾಪಿಸುತ್ತೆ. ಎಸ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ಯಾಮ್, ಏನಾಯ್ತು ಈ ಒಂದು ಘಟನೆ, ಹೇಗಾಯ್ತು ಅಂತ ಈಗ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಯಲಹಂಕ ವಾಯುನೆಲೆಯ ಒಂದು ಏನು ವಾಯುನೆಲೆಯ ಮುಂಭಾಗದಲ್ಲಿರುವಂತಹ ಪಾರ್ಕಿಂಗ್ ತಾಣ ಗೇಟ್ ನಂಬರ್ 5 ಇಂದು ಮಧ್ಯಾಹ್ನ 12:05 ಸುಮಾರಿಗೆ ಈ ಒಂದು ಏನು ಒಣಗಿದ ಹುಲ್ಲುಗಳು ತಾಕಿ ಈ ಕಾರುಗಳಿಗೆ ಬೆಂಕಿ ಹತ್ಕೊಂಡಿದೆ. ಆ ನಂತರ ಸುಮಾರು 100ಕ್ಕೂ ಹೆಚ್ಚು ವಾಹನ ಕಾರುಗಳಿಗೆ ಮತ್ತು ಬೈಕ್ಗಳಿಗೆ ಬೆಂಕಿ ಹಚ್ಚಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಸ್ಥಳೀಯವಾಗಿ ನಾವೀಗ ನಿಂತಿದ್ದೀವಿ, ಸ್ಥಳೀಯವಾಗಿ ಆ ಒಂದು ಪ್ರತ್ಯಕ್ಷ ದರ್ಶಿಗಳೇ ಈಗ ಇದ್ದಾರೆ, ಅವ್ರ ಜೊತೆ ಕೇಳೋಣ. ಘಟನೆ ಯಾವ ರೀತಿ ಆಯಿತು ಸರ್? ಸರ್ ಏನಿಲ್ಲ, ನಾವು ಗಾಡಿ ಪಾರ್ಕ್ ಮಾಡೋಕೆ ಹೋದೋ, ಅವಾಗ ಒಂದು 5 ಕಾರಿಗೆ ಹಚ್ಕೊಂಡಿತ್ತು. ನಾವು ಗ್ಲಾಸ್ ಹೊಡೆದು ಟೋ ಮಾಡಿದಷ್ಟು ಮಿನಿಮಮ್ 50 ಹಚ್ಕೊಂತು, 50-100 ಆಗಿ ಮಿನಿಮಮ್ 150 ಕಾರ್ ಸುಟ್ಟೋಗಿದೆ. ನಾವು ಆದಷ್ಟು ಕಾರು ಕಲ್ಲರ್ ಗ್ಲಾಸ್ ಹೊಡೆದು ಪ್ಲಸ್ ಒಣಗಿ ಸೌದಲ್ಲಿ ಹೊಡೆದು ಟೋ ಮಾಡಿದ್ದೀವಿ ಮುಂದಕ್ಕೆ ಒಂದು 50 ವೆಹಿಕಲ್ಲು. ಸೊ ಇವಾಗೆಲ್ಲ ಕ್ಯೂರ್ ಆಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಆದರೂ ಸುಮಾರು 100ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹತ್ಕೊಂಡಿದೆ ಅನ್ನೋ ಒಂದು ಮಾತನ್ನ ಎಲ್ಲ ಸ್ಥಳೀಯರು ಮತ್ತೆ ಇಲ್ಲಿ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಒಂದು ಸಾವು ನೋವುಗಳು ಸಂಭವಿಸಿಲ್ಲ ಅಲ್ಲ? ಇಲ್ಲ ಇಲ್ಲ ಸರ್, ಯಾರು ಇರಲಿಲ್ಲ, ಎಲ್ಲ ಕಾರ್ಗಳು ಮಾತ್ರ ಹಾನಿಯಾಗಿದೆ, ಯಾರು ಕೂಡ ಒಬ್ರಿಗೂ ಏನೂ ಆಗಿಲ್ಲ. ಓ, ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಈ ಒಂದು ವಾಹನಗಳನ್ನ ಟೋ ಮಾಡುವಂತ ವೆಹಿಕಲ್ಗಳು, ಅದೇ ರೀತಿ ಫೈರ್ ಇಂಜಿನ್ ಕೂಡ ಸಾಕಷ್ಟು ಫೈರ್ ಇಂಜಿನ್ಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದಿದೆ. ಅಗ್ನಿಶಾಮಕ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸನ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಈ ಘಟನೆಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಸಾಕಷ್ಟು ಒಂದು ಅಗ್ನಿಶಾಮಕ ವಾಹನಗಳು ಬಂದೋಗಿದೆ ಅಲ್ವಾ, ನಿಮ್ಮ ವಾಹನಗಳು ಏನಾದ್ರು ಅದರಲ್ಲಿ ಸಿಗಾಕೊಂಡಿದೆ ಹೇಗೆ ಸರ್? ಇಲ್ಲ, ನನ್ನ ಗೆಳೆಯನ ಒಂದು ವೆಹಿಕಲ್ ಅಲ್ಲಿ ಸಿಗಾಕೊಂಡಿದೆ, ಹಾಗಾಗಿ ಅವನು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಒಳಗಡೆ ಬೆಂಕಿ ಹೆಚ್ಚಾಗಿರೋದ ಕಾರಣ ಬಿಡ್ತಾ ಇಲ್ಲ. ಈಗಾಗಲೇ ಕಂಟ್ರೋಲ್ಗೆ ಬಂದಿದೆ, ಹೊಗೆ ಎಲ್ಲ ಕಡಿಮೆ ಆಗಿದೆ. ಸಾಕಷ್ಟು ಫೈರ್ ಇಂಜನ್ ವೆಹಿಕಲ್ಸು ಹೋಗಿ ಬೆಂಕಿಯನ್ನು ಆರಿಸುವಂತ ಕೆಲಸ ಮಾಡಿದ್ದಾರೆ ಅನ್ನೋದು.
ನನ್ನ ವೆಹಿಕಲ್ಲೇ ಒಳಗಿದೆ ಸರ್, ನನ್ನ ವೆಹಿಕಲ್ ಒಳಗಿದೆ. ನಾನು ಬಂದೆ ಇಲ್ಲಿ ಗೇಟ್ ಹತ್ರ, ಬಿಡಲ್ಲ ಅಂದ್ರು, ಬಿಡಲ್ಲ ಅಂತ ಬಿಡಲ್ಲ ಅಂದ್ರು ಒಳಗೆ. ನನ್ನ ವೆಹಿಕಲ್ ಒಳಗಿದೆ, ಅದೇನಾಗಿದೆ ಅಂತ ಬಿಡು ಅಂದ್ರು, ಬಿಡಲ್ಲ ಅಂದ್ರು. 5 ನಿಮಿಷ ಬಿಡ್ತೀನಿ, 10 ನಿಮಿಷ ಬಿಡ್ತೀನಿ ಅಂದ್ರು. ಅರ್ಧ ಅವರ್ ಆಯ್ತು, 1 hour ಆಯ್ತು, ಇನ್ನೂ ಒಳಗೆ ಬಿಟ್ಟಿಲ್ಲ ನಮ್ಮನ್ನ. ಈಗ ಗೇಟ್ ನಂಬರ್ 6 ಹೋಗಿ ಅಂತ ಇದಾರೆ. ಇಲ್ಲಿಂದ ಗೇಟ್ ನಂಬರ್ 6 ಹೋಗ್ಬೇಕಂದ್ರೆ 8 kilometers ಹೋಗ್ಬೇಕು. ಇಲ್ಲಿಂದ ಹೋದ್ರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಏನು ಗೇಟ್ ನಂಬರ್ 5 ಸಾರ್ವಜನಿಕರು ಏನು ವೆಹಿಕಲ್ ಪಾರ್ಕಿಂಗ್ ಮಾಡಿದ್ದಾರೆ, ಅವ್ರನ್ನ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದರಿಂದಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಎಷ್ಟು ನಮ್ಮ ವೆಹಿಕಲ್ಗಳು ಕೂಡ ಹತ್ಕೊಂಡಿರ್ಬೋದ, ಆ ಬೆಂಕಿಗೆ ಆಹುತಿ ಆಗಿದೆ ಅಂತ ಸಾರ್ವಜನಿಕರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ ಇಲ್ಲಿ ಏನಿದ್ದಾರೆ ಆರ್ಮಿಯವರು ಒಳಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಬೆಂಕಿ ಅಲ್ಲಿ ಇರೋದ್ರಿಂದ ಮತ್ತಷ್ಟು ಅನಾಹುತ ಆಗಬಾರ್ದು ಅನ್ನೋ ಮುಂಜಾಗ್ರತೆ ವಹಿಸಿರೋ ಕಾರಣಕ್ಕೋಸ್ಕರ ಸಾರ್ವಜನಿಕರನ್ನು ಬಿಡ್ತಾ ಇಲ್ಲ. ಮತ್ತೊಂದೆಡೆ ಅಗ್ನಿಶಾಮಕ ವಾಹನಗಳು ಒಂದರ ನಂತರ ಒಂದು ಬಂದು ಈ ಒಂದು ಏನು ದುರ್ಘಟನೆಯನ್ನ ಏನು ಬೆಂಕಿ ಹತ್ಕೊಂಡಿರೋದನ್ನ ನಿಯಂತ್ರಣಕ್ಕೆ ತರೋಕೆ ಹರಸಾಹಸನ ಪಡ್ತಾ ಇದ್ದಾರೆ ಪೃಥ್ವಿ. ಎಸ್ ಎಸ್ ಶಾ, ಮತ್ತೊಂದು ಕಡೆ ಈ ಘಟನೆ ನಡೆದಂಥ ಸ್ಥಳದಿಂದ ಮತ್ತು ಇನ್ನು ಏರ್ ಶೋ ಏನು ನಡೀತಾ ಇದೆ ಆ ಒಂದು ಸ್ಥಳಕ್ಕೂ ಎಷ್ಟು ದೂರ ಇದೆ ಅಂತ ಅಲ್ಲಿರುವಂಥ ಜನರಿಗೂ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಅವ್ರನ್ನ ಏನಾದರೂ ಕಳಿಸುವಂಥ ಕೆಲಸ ಆಗ್ತಾ ಇದೆಯಾ ಅಥವಾ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡ್ತೀನಿ ಶ್ಯಾಮ್. ಎಸ್, ನೋಡ್ತಾ ಇದ್ದೀವಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಕಾರ್ಗಳು ಈಗ ಆಲ್ರೆಡಿ ಸುಟ್ಟು ಕರಕಲಾಗಿದೆ. ಅಲ್ಲಿ ಅಂದರೆ ಕಾರ್ಗಳನ್ನು ನಿಲ್ಲಿಸಿದಂತಹ ಮಾಲೀಕರೆಲ್ಲರೂ ಕೂಡ ಬಂದಿದ್ದಾರೆ, ಮಾತನಾಡ್ತಿದ್ದಾರೆ. ನಮ್ಮ ಕಾರು ಕೂಡ ಅಲ್ಲಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇರುವಂಥದ್ದು, ಹೇಗಾಯಿತು ಘಟನೆ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೊಬ್ಬರು ಸಾರ್ವಜನಿಕರು ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, 4-5 ಕಾರುಗಳಿಗೆ ಬೆಂಕಿ ಹತ್ಕೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ನಾವು ಸಾಕಷ್ಟು ಕಾರುಗಳನ್ನು ಅಂದರೆ ಗ್ಲಾಸನ್ನು ಹೊಡೆದು ಮುಂದಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡಿದ್ವಿ, ಟೌ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಏಕೆಂದರೆ ಪಟ ಪಟ ಅಂತ ಬೇಗ ಬೇಗ ಅಲ್ಲಿ ವ್ಯಾಪಿಸ್ತಾ ಇತ್ತು ಅಗ್ನಿ. ಸೊ ಹೀಗಾಗಿ ಸಾಕಷ್ಟು ಕಾರುಗಳನ್ನು ನಾವು ಮುಂದೆ ತಳ್ಳಿ ಆ ಕಾರುಗಳಿಗೆ ಬೆಂಕಿ ತಗುಲಿದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ವಿ. ಇನ್ನೂ ಕೂಡ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಇದು ಪಾರ್ಕಿಂಗ್ ಲಾಟ್ 5 ಆಗಿರುವಂತಹ ಒಂದು ಘಟನೆ. ಸಾಕಷ್ಟು ಕಡೆ ಅಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಲಾಗಿರುವಂತಹ ಇದರಲ್ಲಿ 5 ಒಂದು ಗೇಟ್ ನಂಬರಲ್ಲಿ ನಿಲ್ಲಿಸಲಾಗಿದ್ದಂಥ ಕಾರುಗಳಿಗೆ ಬೆಂಕಿ ತಗುಲಿರುವಂಥದ್ದು. ಏರ್ ಶೋ ನಡೀತಾ ಇರುವಂಥ ಜಾಗದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಸ್ಥಳ ಇದು. ಸೊ ಹೀಗಾಗಿ ಈ ಒಂದು ಘಟನೆಯಿಂದ ಅಲ್ಲಿದ್ದಂತಹ ಜನರಿಗೂ ಕೂಡ ಆತಂಕವಾಗಿದೆ. ಅವರೆಲ್ಲರೂ ಕೂಡ ಹೊರಗಡೆ ಓಡ್ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕೆಲವರು ಆತಂಕಕ್ಕೆ ಒಳಗಾಗಿ ಅಲ್ಲಿರುವಂಥವ್ರನ್ನ ಕೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಅಂತ. ಮತ್ತೆ ಕಾರಿನ ಮಾಲೀಕರು ಕೂಡ ಅಲ್ಲಿದ್ದಂಥವ್ರನ್ನ ಅಂದರೆ ಅಲ್ಲಿ ಇದ್ದಂಥ ಸೆಕ್ಯೂರಿಟಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಗಾಯಿತು ಈ ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ವಾಹನಗಳು, ಅಗ್ನಿಶಾಮಕ ವಾಹನಗಳು ಈಗ ಬರ್ತಾ ಇದ್ದಾವೆ ಬೆಂಕಿಯನ್ನು ನಂದಿಸುವ ಸಲುವಾಗಿ ಆ ಒಂದು ಸ್ಥಳಕ್ಕೆ. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಬರ್ತಾ ಇರುವಂಥದ್ದು ಬೆಂಕಿಯನ್ನು ನಂದಿಸೋದಕ್ಕೋಸ್ಕರ. ಸ್ವಲ್ಪ ತಡವಾಗ್ತಾ ಇದ್ರೂ ಕೂಡ ಅಲ್ಲಿದ್ದಂತಹ ಕಾರುಗಳಿಗೆಲ್ಲವಕ್ಕೂ ಕೂಡ ಬೆಂಕಿ ತಗಲ್ತಾ ಇದೆ. ಮತ್ತೊಂದು ಕಡೆ ಟೈರ್ಗಳು ಸ್ಫೋಟಗೊಳ್ತಾ ಇದ್ದಾವೆ, ಕಾರು ಸ್ಫೋಟ ಆಗ್ತಾ ಇದೆ, ಡೀಸೆಲ್ ಕಾರು, ಪೆಟ್ರೋಲ್ ಕಾರು, ಮತ್ತೊಂದು ಕಡೆ ಅದರ ಪಕ್ಕದಲ್ಲೇ ಇದ್ದಂಥ ಬೈಕ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ 20+ ಬೈಕ್ಗಳು ಕೂಡ ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಆದರೆ ಈ ಒಂದು ಘಟನೆಯಿಂದ ಯಾವ ರೀತಿಯಾಗಿ ದಟ್ಟ ಹೊಗೆ ಕಾಣಿಸಿಕೊಂಡಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. ದೊಡ್ಡ ಮಟ್ಟದ ದಟ್ಟ ಹೊಗೆ ಕಾಣಿಸಿಕೊಂಡಿರುವಂಥದ್ದು ಈ ಬಾರಿಯ ಏರ್ ಶೋನಲ್ಲಿ ಆಗಿರುವಂಥ 2 ಅವಘಡ ಇದು. ಆರಂಭದಲ್ಲೇ ಒಬ್ಬರು ಸಾವನ್ನಪ್ಪಿದ್ರು, ಪೈಲಟ್ ಸೂರ್ಯ ಕಿರಣ್ ಆ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ, ಅಪಘಾತ ಆದಂತಹ ಸಂದರ್ಭದಲ್ಲಿ ಒಬ್ಬರು ಪೈಲಟ್ ಸಾವನ್ನಪ್ಪಿದ್ರು.